ಎಸ್ಸಿನ್ ಮುಂದಿನ ಸುದ್ದಿ ಚಿನ್ನ ಸ್ವಾಮಿ ಅಂಗಳದಲ್ಲಿ ಟೀಮ್ ಇಂಡಿಯಾದ ಪ್ರಾಕ್ಟೀಸ್ ಸೆಷನ್ ಭರ್ಜರಿಯಾಗಿ ಸಾಗಿದೆ ಆಡಿರುವ ಇಂಟರಲ್ಲಿ ಎಂಟು ಪಂದ್ಯಗಳನ್ನು ಗೆದ್ದಿರುವ ಭಾರತ ತಂಡ ಲೀಗ್ ಅಂತದ ಕೊನೆಯ ಕೊನೆ ಪಂದ್ಯವನ್ನು ಬೆಂಗಳೂರಿನ ಚಿನ್ನ ಸ್ವಾಮಿ ಅಂಗಳದಲ್ಲಿ ಇದೇ ಭಾನುವಾರ ಅಂದರೆ ಹನ್ನೆರಡನೇ ತಾರೀಕು ಡಚ್ಚರ ವಿರುದ್ಧ ನೆದರ್ಲ್ಯಾಂಡ್ಸ್ ವಿರುದ್ಧ ಆಡುತ್ತೆ ಟೀಮ್ ಇಂಡಿಯಾ ತಕ್ಕ ನೆದರ್ಲ್ಯಾಂಡ್ಸ್ ಮೇಲೆ ಸೋತು ಬಿಡಲಿ ಅಂತ ನನಗೆ ಯಾಕೋ ಸ್ಟ್ರಾಂಗ್ ಪ್ರಿಡಿಕ್ಷನ್ ಏನಪ್ಪ ಇಂಡಿಯಾ ಸೋಲ್ಲಿ ಅಂತ ಹೇಳ್ತೀರಾ ಅಂತೀರಾ ಒಂದು ಮ್ಯಾಚ್ ಸೋತಿಲ್ಲ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಅದೇ ಕಹಿ ನೆನಪು ನ್ಯೂಜಿಲೆಂಡ್ ವಿರುದ್ಧ ಏನಾರು ಆಗ್ಬಿಡುತ್ತಾ ಅನ್ನೋ ಭಯ ಅಷ್ಟೇ ಇನ್ನೇನೂ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಸೆಮಿಫೈನಲಲ್ಲಿ ಕೂಡ ಮಳೆ ಬಂದುಬಿಟ್ಟು ಎರಡನೇ ದಿನ ನಡೆದಂಥ ಮ್ಯಾಚಾ ಧೋನಿ ರನ್ ಔಟ್ ಆಗಿ ನಾವು ಮರೆಯೋಂಗಿಲ್ಲ ನ್ಯೂಜಿಲೆಂಡ್ ಮೇಲೆ ಇಂಡಿಯಾ ಸೋತ್ಬಿಡ್ತು ರೋಹಿತ್ ಶರ್ಮಾ ಹಿಂಗೆ ಬಾಲ್ಕನೇಲಿ ನಿಂತ್ಕೊಂಡಿದ್ರಲ್ಲ ಆ ಸೀನ್ ಆಗಬಾರ್ದು ಒಂದು ಮ್ಯಾಚ್ ಸೋತ್ಬಿಟ್ರೆ ಅದಾಗೆ ಏ ಗೆಲ್ಲೇಬೇಕು ಅನ್ನೋ ಛಲ ಬರುತ್ತೆ ಆಯಿತಾ ಹೀಗಾಗಿ ಯಾಕೆಂದರೆ ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಯಾವ ಕಾರಣಕ್ಕೂ ಬರಲ್ಲ ಅದೆಲ್ಲ ಅತಿ ಮ್ಯಾಕ್ಸ್ವೆಲ್ ಮಾಡಿದ್ರಲ್ಲ ಅದಕ್ಕಿಂತ ಅತಿ ದೊಡ್ಡ ಮ್ಯಾಚಿಕ್ ಅವೆಲ್ಲ ಆಗಲ್ಲ ಹೀಗಾಗಿ ಇಲ್ಲ ಬೇಡ ನೆದರ್ಲ್ಯಾಂಡ್ ಮೇಲೆ ಗೆಲ್ಲಿ ಅಂತೀರಾ ಸರಿ ಗೆಲ್ಲೇ ಬಿಡಿ ಅದು ಆಗಲಿ ನಮ್ಮ ನೆದರ್ಲ್ಯಾಂಡ್ ಮೇಲೆ ಗೆದ್ರೇನು ಸೋತ್ರೇನು ಆದರೆ ಸೆಮೀಸ್ನಲ್ಲಂತೂ ಸೋಲಬಾರ್ದು ಭಾರತ ನೆದರ್ಲ್ಯಾಂಡ್ಸ್ ವಿರುದ್ಧ ಬೆಂಗಳೂರಲ್ಲಿ ಇದೆ ನಮ್ಮ ಬೆಂಗಳೂರಿನಲ್ಲೇ ಪ್ರಾಕ್ಟೀಸ್ ಸೆಷನ್ ಜೋರಾಗಿ ಸಾಗಿದೆ ಕರ್ನಾಟಕ ಟಿ ವಿ ಕ್ಯಾಮ್ರಾ ಕಂಡಿಗೆ ಕೂಡ ಒಂದಷ್ಟು ವಿಜುವಲ್ ಸಿಕ್ಕಿದೆ ಕೆ ಎಲ್ ರಾಹುಲ್ ಜಸ್ಪ್ರೀತ್ ಬುಮ್ರಾ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಶಾರ್ದು ಠಾಕೂರು ರಾಹುಲ್ ದ್ರಾವಿಡ್ ಎಲ್ಲರೂ ಕೂಡ ರಾಹುಲ್ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಪ್ರಾಕ್ಟೀಸನ್ನು ನಡೆಸಿದ್ದಾರೆ ಟೀಮ್ ಇಂಡಿಯಾ ಹೇಗಿರಬೇಕು ಪ್ರಸಿದ್ಧ ಕೃಷ್ಣ ಆಡಬೇಕಂತ ನಮ್ಮ ಅಭಿಪ್ರಾಯ ಕರ್ನಾಟಕ ಟಿ ವಿ ಅಥವಾ ಕನ್ನಡಿಗರ ಅಭಿಪ್ರಾಯ ಆ ಆಡಲಿ ಬಿಡ್ರಿ ರಾಹುಲೇ ಕ್ಯಾಪ್ಟನ್ ಆಗಲಿ ರೋಹಿತ್ ಕುಂತ್ಕೊಳ್ಳಿ ವಿರಾಟ್ ಕೊಹ್ಲಿ ಆಡಲಿ ಯಾಕಂದರೆ ಐವತ್ತನೇ ಸೆಂಚುರಿ ಹೊಡೆದ್ರೆ ಒಡೀಲಿ ನೆದರ್ಲ್ಯಾಂಡ್ಸ್ ಮೇಲೆ